ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇನ್ನು ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಹಂಗೆ ಬಾಜುಕಿನ ಗಂಟೆ ಅದು ಏನಾರ ಹೊಡೆದು ಬಾಕಿ ಉಳಿದಿತ್ತಪ್ಪಾ ಅಂತಂದರೆ ಅದನ್ನು ಸ್ವಲ್ಪ ಪಡೆದು ಬಿಡ್ರಿ. ನಾ ನಿಮ್ಗೆ ಇವತ್ತು ಏನು ಹೇಳಕ್ಕೆ ಬಂದಿನಪ್ಪ ಅಂತಂದರೆ ಕೋಟಿಗೊಬ್ಬ 3 ಮೂವಿ, ಅದು ನಮ್ಮ ಕಿಚ್ಚ ಸುದೀಪ್ ಅವ್ರದ್ದು. ದಯವಿಟ್ಟು ಎಲ್ಲರಿಗೆ ಕೈ ಮುಗಿದು ಕೇಳ್ಕೊತೀನಿ, ಎಲ್ಲರೂ ಮೂವಿನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಹಂಗೆ ಎಲ್ಲರೂ ದಯವಿಟ್ಟು ಮೂವಿ ನೋಡಿರಿ, ಯಾಕಂತಂದ್ರೆ ಒಂದು ಫ್ಯಾಮಿಲಿ ಕೂತ ನೋಡುವಂಥದ್ದು ಮೂವಿ ಐತಿದೆ. ಮತ್ತು ಅಂತಂದ್ರೆ ನಮ್ಮ ಸುದೀಪ್ ಅವರು ಇಷ್ಟು ಖತರ್ನಾಕ ಆ್ಯಕ್ಟಿಂಗ್ ಮಾಡ್ಯಾರು, ಮತ್ತು ಅದ್ರ ಬಗ್ಗೆ ಹೇಳಿದ ಮಾತಾಡೋದೆಲ್ಲ ಹೇಳ್ರಿ. ನಾ ಭಾಳ ಹೇಳಂದ್ರೆ ಅವ್ರು ಸಿಕ್ಕಂಗೆ ಕೋಟಿಗಟ್ಟಲೆ ರೊಕ್ಕ ಖರ್ಚು ಮಾಡಿರ್ತಾರೆ. ಎದಕ್ಕೆ ಆ ಮಬ್ ಸುಳಿ ಮಕ್ಕಳಿಗತ್ತೆ ನಾವು ಇಲ್ಲಿ ಹೇಳ್ಕೊತ ಕೂತೀವಿ ಅಂದ್ರೆ ಬಂದು ಬೆಂಗಳೂರು ಬಂದು ಬಾಕ್ 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 ಮುಖ ಮುಖ ಎಲ್ಲ ಹೊಡೆದು ಬಿಡ್ತಾರೆ. ಅದ್ರ ಸಂಬಂಧ ನಾ ಇವತ್ತು ಏನು ಹೇಳಕ್ಕೆ ಬಂದಿನಪ್ಪ ಅಂದರೆ ಒಂದು ಅದ್ಭುತವಾದ ಆ್ಯಕ್ಟಿಂಗ್ ಐತಿ, ಮತ್ತು ಅಂಥದ್ರೊಳಗೆ ರವಿ ಶಂಕರ್ ಅವ್ರದ್ದು ಏನೋ ಒಂದು ಕ್ಯೂರಿಯಾಸಿಟಿಲಿ ರವಿಶಂಕರ್ ಅದಾರಂದ್ರೆ ಅದ್ರ ಬಗ್ಗೆ ನಾವು ಹೆಚ್ಚಿನ ಮಾತಾಡೋದು ಅವಶ್ಯಕತೆ ಇರಲಿ. ಯಾಕಂತಂದ್ರೆ ಅವ್ರು ಇದ್ರತ್ತಿಕೋ ಒಂದು ಕದರ್ ಡೈಲಾಗ ಅದನ್ನು ನಮ್ಮ ಎಲ್ಲರೂ ಅಭಿಮಾನಿಗಳು ಬಯಸೋದು ಅದೊಂದಲ್ಲ, ಮತ್ತು ಅಂಥದ್ರಾಗ ಅದ್ರ ಕದರ್ ಡೈಲಾಗ ಅದೊಂದು ವಾಯ್ಸ್ ಅದನ್ನು ಕೇಳತ್ತೀವಿ ಅಂದ್ರೆ ಏನೋ ಒಂಥರ ಕ್ಯೂರಿಯಾಸಿಟಿ ಪಿಕ್ಚರ್ ನೋಡ್ಲಿಕ್ಕೆ. ಮತ್ತು ದಯವಿಟ್ಟು ಎಲ್ಲರೂ ಯಾರು ಮೂವಿ ನೋಡೋದ್ರಿಂದ ಏನು ಮಾಡ್ತಿರ್ತೀರಿ, ಒಬ್ಬರ ವಿಡಿಯೋ ಮಾಡ್ತಿರ್ತೀವಿ, ವಿಡಿಯೋ ಮಾಡ್ಕೇಸಿಂದ ಸ್ಟೇಟಸ್ ಇಡೋದು ಆ ಕಡೆ ಕಡೆ ಶೇರ್ ಮಾಡೋದು ಅಂಥದ್ದು ಒಟ್ಟು ದಯವಿಟ್ಟು ಯಾರು ಮಾಡಬೇಡ್ರಿ. ಯಾಕಂತಂದ್ರೆ ಸಿಕ್ಕಾಪಟ್ಟೆ ರೊಕ್ಕ ಖರ್ಚು ಮಾಡಿರ್ತಾರೆ ಅವ್ರ. ನಾವಿಲ್ಲಿ ಮಬ್ ಸುಳ್ಳು ಮಕ್ಕಳ ಕತೆ ಇಲ್ಲಿ ವಿಡಿಯೋ ಮಾಡ್ಕೇಸಿಂದ ವಿಡಿಯೋ ನೋಡ್ಕೋದ್ಕೊಂಡಿರೋದು ವಿಡಿಯೋ ಮಾಡೋದು ಅಟ್ಟ ಶಾರ್ಟ್ ಶಾರ್ಟ್ ಮಂದಿ ಮೇಲೆ ವಿಡಿಯೋ ನೋಡೇ ಮಾಡ್ತೈತಿ, ಯಾರು ಚಿತ್ರಮಂದಿರಕ್ಕೆ ಹೋಗಂಗಿಲ್ಲರಿ. ಅಂಥದ್ರಾಗ ನಾವು ವಿಡಿಯೋ ದಯವಿಟ್ಟು ಯಾರು ರೆಕಾರ್ಡ್ ಮಾಡಿ ಅದು ಮಾಡಿ ಇದು ಮಾಡಿ ನಮ್ಮ ಯಾಕಂದ್ರೆ ತಿಕೋರಿ ನಮ್ಮ ಸಿನಿಮಾ ಕನ್ನಡ ಸಿನಿಮಾ ಅಂದ್ರೆ ನಾವು ಟಾಪ್ ಮಾಡ್ದಂಗೆ ಆಗ್ತೈತಿ. ಅಂಥದ್ರ ಸಂಬಂಧ ಯಾರು ದಯವಿಟ್ಟು ರೆಕಾರ್ಡ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಐತಿ ಪಿಕ್ಚರ್ ಏನು ಒಂದು ಫ್ಯಾಮಿಲಿ ಕೂತು ನೋಡೋಂಥದ್ದು ಅಂಥ ಇಂಥ ಬೈಗಳ ಆದಿದೆ ಏನೂ ಇಲ್ಲ, ಏನೋ ಅಂಥ ಕ್ಯೂರಿಯಾಸಿಟಿ ಹುಟ್ಟುವಂಥದ್ದು ಐತಿ ಪಿಕ್ಚರ್. ಅಗದಿ ಮಸ್ತ್ ಅಂದ್ರೆ ಮಸ್ತ್ ಐತ್ರಿ, ದಯವಿಟ್ಟು ಎಲ್ಲರೂ ಹೋಗಿ ನೋಡಿ ಬರ್ರಿ. ಮತ್ತು ಇನ್ನೊಂದು ಏನು ಹೇಳ್ಬೇಕಂದ್ರೆ ಹೀರೋಯಿನ್ ಬಗ್ಗೆ, ಹೀರೋಯಿನ್ ಇದು ಐತಿ ಕ್ಯಾರೆಕ್ಟರ್ ಐತಿ, ಏನು ಅಷ್ಟೊಂದು ಒತ್ತಿ ಭಾರ ಹಾಕುವಂಥದ್ದೇನಿಲ್ಲ, ಏನೋ ಒಂದು ಕ್ಯೂರಿಯಾಸಿಟಿಲಿ ಐತಿ ಪಿಕ್ಚರ್. ಸುದೀಪ್ ಅವ್ರದ್ದಂತರ ಇಂಥ ಖತರ್ನಾಕ್ ಡೈಲಾಗ್ ಅದು. ಫಸ್ಟಿಗೆ ಎಂಟ್ರೆನ್ಸಿಗೆ ಅಂದ ಟೋಪಿಗೆ ಅಂತೂ ಸೀನ್ ಅಂತರೂ ಅವನವನು ಇಲ್ಲಿ ಚುಚ್ಚಿ ಇಲ್ಲಿ ಪಾರ ಡುಬನ್ಯಾಗ ಪಾರಂಗ. ಇದಕ್ಕಿಂತ ಹೆಚ್ಚಿಂದ ಏನು ನಾವು ಮಾತಾಡಕ್ಕೆ ಬರಂಗಿಲ್ಲ ರೀ. ಮಾತಾಡ್ದೇವತ್ತಿಗೂ ಅವ್ರ ಕೋಟಿ ಕೋಟಿ ಗಟ್ಟಲೆ ರೊಕ್ಕ ಹಾಕಿರ್ತಾರೆ ರೀ ಬಂದ ಕಿಶಿಂದ ಕಪ 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 ಮೋತಿ 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 ಹೊಡೆದು ಬಿಡ್ತಾರೆ ನಮ್ಮನೆ. ಮತ್ತು ಆಲ್ಮೋಸ್ಟ್ ಒಂದು 40-45% ಎಲ್ಲ ಹೊರದೇಶ ಶೂಟಿಂಗ್ ಐತಿ. ಸಿಕ್ಕಾಪಟ್ಟೆ ರೊಕ್ಕ ಖರ್ಚು ಮಾಡಲ್ಲ ಖರ್ಚು ಮಾಡಲ್ಲ ಅಂತೇಳಿ ಅಂತಿರ್ತಾರೆ ಕೆಲವೊಬ್ಬರು. ಏನಂತಿರ್ತಾರೋ ಖರ್ಚು ಮಾಡಲ್ಲ ಬಿಡ ನಮ್ಮ ಕನ್ನಡದವ್ರು ಖರ್ಚು ಮಾಡಲ್ಲ ಅನ್ನ ಹುದ್ದು ಖರ್ಚು ಮಾಡ್ಯಾರ್ರಿ. ಫುಲ್ ಗಿಚ್ಚೆ ನೋಡಂಗೈತಿ ಪಿಕ್ಚರ್, ದಯವಿಟ್ಟು ಎಲ್ಲರೂ ಹೋಗಿ ನೋಡಿರಿ. ಒಂದು ಫ್ಯಾಮಿಲಿ ಹಾಗೂ ಮತ್ತು ಕಾಮಿಡಿ ಐತಿ, ದಯವಿಟ್ಟು ಎಲ್ಲರೂ ಹೋಗಿ ನೋಡಿರಿ. ಇದಕ್ಕಿಂತ ಹೆಚ್ಚಿನ ನಾ ಏನು ಹೇಳಕ್ಕೆ ಬರೋದಿಲ್ಲ ರೀ. ಬಕ 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 ಬಂದು ಬಿಡ್ತಾರೆ ಮಬ್ ಸುಳ್ಳು ಮಕ್ಕಳ ಕತೆ ನಾವು ಇಲ್ಲಿ ಕೂತು ವಿಡಿಯೋ ಮಾಡ್ಕೋತ ಕಿಸಿ ಮಾಡ್ಕೋತ್ಕೊಂಡ್ರ ಹೇಳ್ಕೊತ್ಕೊಂಡ್ರ ಅಂಥದ್ದೇನೋ ಆಗೋದು ಬೇಡಲ್ಲ. ಅದಕ್ಕೆ ಮತ್ತು ನೆಕ್ಸ್ಟ್ ಮೂವಿ ಯಾವ್ದಾರು ರಿಲೀಸ್ ಆಗೋದಿತ್ತಂದ್ರೆ ಅದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೀನಿ. ಇನ್ನೊಂದು ಪಿಕ್ಚರ್ ಹೋಗೋರದು ಇವತ್ತು ರಾತ್ರಿ ಹೋಗಿದ ಬಳಿಕ ಅದನ್ನು ಪಿಕ್ಚರ್ ನೋಡಿ ನಾಳೆ ಅದ್ರ ಬಗ್ಗೆ ಮಾತಾಡೋಣ. ನಮಸ್ಕಾರ ರೀ.